ವೀಕ್ಷಕರೇ, ನಿಮ್ಮ ಸ್ಥಳೀಯ ಸುದ್ದಿಗಾಗಿ ಕನಕಶ್ರೀ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ತಮ್ಮ ಹೆಸರು ಹೇಳಮ್ಮ. ನಮ್ಮ ಹೆಸರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕವಿತಾ ರಮೇಶ್ ಅಂತ. ಯಾವ ಗ್ರಾಮ ಪಂಚಾಯತಿ? ಬೈಲಾರಸಾಪುರ ಗ್ರಾಮ ಪಂಚಾಯತಿ. ಬೈಲಾರಸಾಪುರ ಗ್ರಾಮ ಪಂಚಾಯತಿ. ಎಷ್ಟು ವರ್ಷ ಆಯ್ತಮ್ಮ ನೀವು ಅಧ್ಯಕ್ಷರಾಗಿ? ಸರ್, ನಾವು 3 ವರ್ಷ ಆಯಿತು. ಆ 3 ವರ್ಷಗಳಲ್ಲೆಲ್ಲ ಏನೆಲ್ಲ ಅಭಿವೃದ್ಧಿ ಆಗಿದೆ? ನಮ್ಮ ಗ್ರಾಮ ಪಂಚಾಯತಿಗೆ 6 ಹಳ್ಳಿ ಸೇರಿದೆ. 6 ಹಳ್ಳಿಯಲ್ಲಿನೂ ಅಭಿವೃದ್ಧಿ ಮಾಡಿದ್ದೀವಿ. ಚರಂಡಿ ಕ್ಲೀನು, ಸ್ವಚ್ಛತೆ ಮಾಡಿದ್ದೀವಿ, ಮನೆ ಸೆಡ್ಡುಗಳು, ಪ್ರತಿಯೊಂದೂ ಜನಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದೀವಿ. ನಾವು 3 ವರ್ಷದಿಂದ ಇನ್ನೂ 2 ವರ್ಷ ಇರ್ತೀವಿ. ಜನ ಬೇಕಾದರೆ ಕೇಳ್ಬೋದು, ನಾವು ಅನುಕೂಲ ಮಾಡಿಕೊಡ್ತೀವಿ. ಇನ್ನೆರಡು ವರ್ಷಗಳಲ್ಲೆಲ್ಲ ಏನೆಲ್ಲ ಅಭಿವೃದ್ಧಿ ಮಾಡಬೇಕಂತ ನೀವು? ಇನ್ನೂ ಆಸೆ ಇದೆ ಸರ್, ಅಭಿವೃದ್ಧಿ ಮಾಡಬೇಕು ಅಂತೇಳಿಬಿಟ್ಟು ಎಮ್ ಎಲ್ ಎ ಕಡೆಯಿಂದ ನಾವು ತೊಗೊಂಬಂದು ಅಭಿವೃದ್ಧಿ ಮಾಡ್ತೀವಿ. ನಾವು ನಮಗೆ ಎಮ್ ಎಲ್ ಎ ಅವರು ಅನುಕೂಲ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಸರ್. ಹಾಂ, ತಾವು ಹೇಳಿ ಸರ್. ಬೈಲಾಸಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಒಂದು 6 ಹಳ್ಳಿ ಬರುತ್ತೆ. ಅದರಲ್ಲಿ ಬೈಲಾಸಪುರದಲ್ಲಿ ಸುಮಾರು ಒಂದು 4.5 ಕೋಟಿ ತನಕ ನಾವು ಅಭಿವೃದ್ಧಿಯಾಗಿದೆ. ಏನು ಗ್ರಾಮೀಣ ಕುಡಿಯೋ ನೀರು ಇರ್ಬೋದು, ಆಮೇಲೆ ಲೋಕಸಭೆಯ ಸದಸ್ಯರಿಂದ ಅನುದಾನ ಇರ್ಬೋದು, ಮತ್ತು ಜಡ್ಪಿ ನಮ್ಮ ಅಧ್ಯಕ್ಷರು ಆದ ಪ್ರಸಾದ್ ಅವರು ಇರ್ಬೋದು, ನಮ್ಮ ನಾಗರಾಜನ್ ಅವರು ಇರ್ಬೋದು. ಸೊ ತುಂಬ ಅತಿ ಹೆಚ್ಚಿನ ಅನುದಾನವನ್ನು ನಮ್ಮ ಎಮ್ ಎಲ್ ಎ ಶಾಸಕರಾದ ಎಂ ಟಿ ವಿ ನಾಗರಾಜನ್ ಅವರು ತುಂಬ ಭರವಸೆ ಕೊಟ್ಟು ನಮಗೆ ಅತ್ಯಂತ ಹೆಚ್ಚಿನ ಒಂದು ಅನುದಾನವನ್ನು ಕೊಟ್ಟು ಅಭಿವೃದ್ಧಿ. ಇಡೀ ಹೊಸಕೋಟೆ ತಾಲೂಕಲ್ಲಿ ಬೈಲಾಸಪುರ ಬಂದಷ್ಟು ಅನುದಾನವನ್ನು ಎಲ್ಲಿ ಕೊಟ್ಟಿಲ್ಲ, ಅಷ್ಟೊಂದು ಅಭಿವೃದ್ಧಿಯಾಗಿ ಮಾಡಿಕೊಟ್ಟವ್ರೆ. ಈಗ ಒಂದೇ ಒಂದು ರಸ್ತೆ ಇರ್ಬೋದು 4 ಕೋಟಿ ಕೊಟ್ಟಿದ್ದಾರೆ. ನಾನು ಇನ್ನು ತಾವರೆಕೆರೆಯಿಂದ ಬೈಲಾಸಪುರ ತನಕ, ಈಗ ನಂದಗುಡಿಯಿಂದ ಚಿಕ್ಕೋಟೆ ತನಕ ಒಳ್ಳೆಯ ರಸ್ತೆ ಇದೆ. ಈಗ ಬೆಂಗಳೂರಲ್ಲಿ ಏನೋ ರೋಡ್ ಇಲ್ಲ, ಆ ಥರ ರಸ್ತೆಗಳು ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಈಗ ಕುಡಿಯೋ ನೀರಾಗಿರ್ಬೋದು, ಅತಿ ಹೆಚ್ಚು ಕುಡಿಯೋ ನೀರಿಗೆ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ನಮ್ಮ ನಾಗರಾಜಣ್ಣವರು. ಯಾಕಂದರೆ ಮುಂಚೆ 3 ವರ್ಷಗಳ ಹಿಂದೆ ನಮಗೆ ಕುಡಿಯೋ ನೀರೇ ಇರಲಿಲ್ಲ ಅಂಥದ್ದು. ಇವತ್ತು ಯಾರೇ ಹಳ್ಳಿಗೆ ಹೋಗಲಿ ನಮಗೆ ಕುಡಿಯೋ ನೀರು ಮತ್ತು ಅನುಕೂಲ ಆಗಿದೆ. ಮತ್ತು ಶುದ್ಧ ನೀರು ಕುಡಿಯುವ ಘಟಕ ಪ್ರತಿಯೊಂದು ಹಳ್ಳಿಗೆ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ 2-2, 3-3 ಇದೆ. ಯಾಕಂದರೆ ನಮ್ಮ ಬೈಲಾಸಪುರದಲ್ಲಿ 3 ಇದೆ, ಎಡಕ್ನಹಳ್ಳಿಯಲ್ಲಿ 1 ಇದೆ. ಅಂದರೆ ಎಲ್ಲ ಹಳ್ಳಿಗಳಿಗೂ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಮತ್ತು ಚಿಕ್ಕೋಟೆ ಆಗಿರ್ಬೋದು, ದೇವಸ್ಥಾನಗಳು ಅತಿ ಹೆಚ್ಚಾಗಿ ಎಡಕ್ನಹಳ್ಳಿ, ಚಿಕ್ಕೋಟೆ, ದೊಡ್ಡಕೋಟೆ ದೇವಸ್ಥಾನಗಳು ಅಭಿವೃದ್ಧಿ ಮಾಡಿಕೊಟ್ಟಿದ್ದಾರೆ. ಅಂದರೆ ಅನುದಾನವನ್ನು ನಮಗೆ ಎಮ್ ಎಲ್ ಎ ಸಾಹೇಬರು ನಮಗೆ ಎಷ್ಟು ಬೇಕೋ ಅಷ್ಟು ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಮತ್ತು ನಿಮ್ಮ ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಏನು ಅಭಿವೃದ್ಧಿ ಮಾಡಬೇಕಂತಿದ್ದೀರಿ? ಇನ್ನು 2 ವರ್ಷ ನಿಮ್ದು ಅವಧಿ ಇದೆಯಲ್ಲ. ನಮ್ಮ ಅವಧಿಯಲ್ಲಿ ಈಗ ಗ್ರಾಮ ಪಂಚಾಯತಿ ಒಂದು ಕಟ್ಟಡ ಕಟ್ಟಿದ್ದೀರಿ, ಮತ್ತೆ ಅದು ಯಾವಾಗ ಪೂರ್ಣ ಆಗುತ್ತೆ? 2 ತಿಂಗಳಲ್ಲಿ ಪೂರ್ಣ ಆಗುತ್ತೆ. ಮತ್ತೆ ಅದಕ್ಕೆ ಮುಂಚೆ ಪಾಪ ನಮ್ಮ ಶಾಸಕರು ಅದನ್ನ ಅತಿ ಹೆಚ್ಚಾಗಿ ಒಂದು ಕಾಂಟ್ರಾಕ್ಟರ್ನ ಕರೆದು ಚೆನ್ನಾಗಿ ಮಾಡಬೇಕು ಅಂತ ಹೇಳಿ ಅವ್ರಿಗೆ ಒಂದು ವಾರ್ನಿಂಗ್ ಕೊಟ್ಟು ಕಳಿಸಿದ್ದಾರೆ. ಯಾಕಂದರೆ ಚೆನ್ನಾಗಿ ಮಾಡ್ತಾರ ಅಂತ ಹೇಳ್ಬಿಟ್ಟು ನಮ್ಮ ಅದು ಒಂದು ಚೆನ್ನಾಗಿ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇನ್ನೇನು 2 ತಿಂಗಳಲ್ಲಿ ಪೂರ್ತಿ ಸಂಪೂರ್ಣ ಆಗುತ್ತೆ. ನಮ್ಮ ಎಮ್ ಎಲ್ ಎ ಸಾಹೇಬ್ ಜೊತೆಯಲ್ಲಿ ಅದನ್ನು ಪೂಜೆಯನ್ನು ಮಾಡ್ತಾರೆ.